ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು ನಾಲ್ಕನೇ ವರ್ಗದ ಗಣಿತ ವಿಭಾಗದ ಸಂಖ್ಯೆಗಳು ಎನ್ನುವಂತಹ ಒಂದು ಅಭ್ಯಾಸದ ಅಧ್ಯಾಯದ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಸಂಖ್ಯೆಗಳು ಇದರ ಮುಂದುವರಿದ ಅಭ್ಯಾಸವನ್ನು ನಾವು ಮಾಡೋಣ. ಓಕೆ. ಸ್ಥಾನ ಬೆಲೆ ಮತ್ತು ಮುಖಬೆಲೆ. ಸ್ಥಾನ ಬೆಲೆ ಮತ್ತು ಮುಖಬೆಲೆ. ಸ್ಥಾನ ಬೆಲೆ ಅಂದ್ರೇನು, ಮುಖಬೆಲೆ ಅಂದ್ರೇನು? ಬದಲಾಗದ ಒಂದು ಸಂಖ್ಯೆಯ ಬೆಲೆಯನ್ನು ಆ ಸಂಖ್ಯೆಯ ಮುಖಬೆಲೆ ಅಂತ ಹೇಳ್ತೀವಿ. ಬದಲಾಗದ ಒಂದು ಸಂಖ್ಯೆಯ ಬೆಲೆಯನ್ನು ಆ ಸಂಖ್ಯೆಯ ಮುಖಬೆಲೆ ಎನ್ನುವರು. ಫಾರ್ ಎಕ್ಸಾಂಪಲ್, 3 ಇದೆ, ಇದರ ಮುಖಬೆಲೆ ಎಷ್ಟು? 3. ಮುಖಬೆಲೆ ಎಷ್ಟು? 3. 5, ಇದರ ಮುಖಬೆಲೆ 5. 1 ಇದ್ರೆ 1. ಯಾವ ಸಂಖ್ಯೆ ಇರುತ್ತೋ ಆ ಸಂಖ್ಯೆಗೆ ನಾವು ಏನಂತ ಕರಿತೀವಿ? ಮುಖಬೆಲೆ. ಅದರ ಬೆಲೆಯನ್ನು ಮುಖಬೆಲೆ ಅಂತ ಹೇಳಿ ಕರಿತೀವಿ. ಬದಲಾಗದ ಸಂಖ್ಯೆಯ ಬೆಲೆಯನ್ನು ನಾವು ಮುಖಬೆಲೆ ಅಂತ ಕರಿತೀವಿ. ಪ್ರತಿ ಅಂಕಿಯು ಏನಾಗಿರ್ತೈತಿ? ತನ್ನದೇ ಆದಂತಹ ಮುಖಬೆಲೆಯನ್ನು ಹೊಂದಿರ್ತೈತಿ. 0 to 9 ಇಷ್ಟು ಅಂಕಿಗಳಿದಾವಲ್ಲ, ಈ ಅಂಕಿಗಳು ತಮ್ಮದೇ ಆದಂತಹ ಮುಖಬೆಲೆಯನ್ನು ಹೊಂದ್ಯಾವು. ಇನ್ನು ಸ್ಥಾನ ಬೆಲೆ, ತಾನಿರುವ ಸ್ಥಾನದ ಬೆಲೆಯನ್ನು, ತಾನಿರುವ ಸ್ಥಾನದ ಆಧಾರದಲ್ಲಿ ಒಂದು ಸಂಖ್ಯೆ ಅಥವಾ ಒಂದು ಅಂಕಿ ಪಡೆಯುವಂತಹ ಬೆಲೆಯನ್ನು ಸ್ಥಾನ ಬೆಲೆ ಅಂತ ಹೇಳ್ತೀವಿ. ತಾನಿರುವ ಒಂದು ಸ್ಥಾನದ ಆಧಾರದ ಮೇಲೆ, ತಾನಿರುವ ಒಂದು ಸ್ಥಳದ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್, 10 ಸ್ಥಳದೊಳಗೈತೋ, ಏನೋ 100 ಸ್ಥಾನದೊಳಗೈತೋ, ಏನು 1000 ಸ್ಥಾನದೊಳಗೈತಿ. ಸ್ಥಾನದ ಆಧಾರದ ಮೇಲೆ ಒಂದು ಅಂಕಿ ಒಂದು ಬೆಲೆಯನ್ನು ಪಡೆದುಕೊಂಡರೆ ಅದನ್ನು ನಾವು ಸ್ಥಾನ ಬೆಲೆ. ಸ್ಥಾನದ ಆಧಾರದ ಮೇಲೆ, ಸ್ಥಾನದ ಆಧಾರದ ಮೇಲೆ ನಾವು ಏನು ಒಂದು ಅಂಕಿ ತನ್ನ ಬೆಲೆಯನ್ನು ಪಡ್ಕೊಂತೈತಲ್ಲ, ಅದಕ್ಕೆ ನಾವೇನಂತೀವಿ? ಸ್ಥಾನ ಬೆಲೆ ಅಂತ ಹೇಳ್ತೀವಿ. ಬದಲಾಗದೇ ಇರುವಂತಹ ಬೆಲೆಯನ್ನು, ಬದಲಾಗದೇ ಇರುವಂತಹ ಬೆಲೆಯನ್ನು ಆ ಸಂಖ್ಯೆಯ ಮುಖಬೆಲೆ ಅಂತ ಕರಿತೀವಿ. ಸೊ ಉದಾಹರಣೆ ನೋಡಿ, ಉದಾಹರಣೆ 1, 4378. ಇಲ್ಲಿ 3 ಮುಖಬೆಲೆ ಎಷ್ಟು? ಅದೇ ಮುಖಬೆಲೆ 3, ಅದು ಚೇಂಜ್ ಆಗಲ್ಲ. ಸ್ಥಾನ ಬೆಲೆ ನೋಡಿ, 10, 100. ಯಾವ ಸ್ಥಾನದೊಳಗೈತಿ? 100 ಸ್ಥಾನ. ಹಂಗಂದ್ರೆ 3 × 100 ಎಷ್ಟಾಯ್ತು? 300. ಹಾಗಾಗಿ ಈ 3 ಬೆಲೆ ಏನಾಯ್ತಿಲ್ಲ? 300. 3 ಬೆಲೆ ಏನಾಯ್ತು? 300. ಅದೇ ರೀತಿ ಇನ್ನೊಂದು ಉದಾಹರಣೆ, 5847. ಇಲ್ಲಿ 5 ತಗೊಳ್ಳಿ, 5 ಮುಖಬೆಲೆ ಎಷ್ಟು? ಅದೇ ಮುಖಬೆಲೆ ಚೇಂಜ್ ಆಗಲ್ಲ. ಮುಖಬೆಲೆ ಎಷ್ಟು? 5. ಇದು ಸ್ಥಾನ ಬೆಲೆ ನೋಡಿ, 10, 100, 1000. ಸೊ 5 ಎಲ್ಲಿದೆ? 1000 ಸ್ಥಾನದಲ್ಲಿದೆ. 5 × 1000 ಅಂದರೆ 5000. ಹಾಗಾಗಿ ಇಲ್ಲಿದ್ದಂತಹ 5 ಬೆಲೆ ಎಷ್ಟಾಯಿತು? 5000. ಸ್ಥಾನ ಬೆಲೆ 5000, ಮುಖಬೆಲೆ 5000. ಸ್ಥಾನ ಬೆಲೆ ಎಷ್ಟು? 5000. ಮುಖಬೆಲೆ ಎಷ್ಟು? 5. ಗೊತ್ತಾಯ್ತಾ? ಇನ್ನೊಂದು ಉದಾಹರಣೆ, 3895. ಓಕೆ, ಇಲ್ಲಿ 2 ಅಂಕಿಗಳನ್ನು ತಗೊಂಡಿದ್ದಾವೆ. ಒಮ್ಮೆ 9 ತಗೊಂಡಿದ್ದಾವೆ, ಒಮ್ಮೆ 8 ಅಂತ ತಗೊಂಡಿದ್ದಾವೆ. 9 ಮುಖಬೆಲೆ ಎಷ್ಟು? ಮುಖಬೆಲೆ 9, ಚೇಂಜ್ ಆಗಲ್ಲ. ಹಾಗೆ ಸ್ಥಾನ ಬೆಲೆ ನೋಡಿ, 9×10. ಹೌದಾ? ಸೊ 10 ಸ್ಥಾನದಲ್ಲಿದೆ. ಸೊ 9 ಸ್ಥಾನ ಬೆಲೆ ಎಷ್ಟಾಯಿತು? 90. ಹಾಗೆ 8 ಮುಖಬೆಲೆ, ಮುಖಬೆಲೆ ಎಷ್ಟು? ಅಷ್ಟೇ. ಹೌದಾ? ಸ್ಥಾನ ಬೆಲೆ ನೋಡಿ, 10, 100. 8 ಎಲ್ಲಿದೆ? 100 ಸ್ಥಾನದಲ್ಲಿದೆ. ಹೌದಾ? 8×100 ಅಂದರೆ ಎಷ್ಟು ಬಂತು? 800. ನೋಡಿ,
ಇದರ ಮುಖಬೆಲೆ ಮತ್ತು ಸ್ಥಾನಬೆಲೆ. ಮುಖಬೆಲೆ 9, ಸ್ಥಾನಬೆಲೆ 90. ಮುಖಬೆಲೆ 8, ಸ್ಥಾನಬೆಲೆ 800. ಮುಖಬೆಲೆ ಮತ್ತು ಸ್ಥಾನಬೆಲೆಗಳನ್ನು ಕಂಡುಹಿಡಿಯುವಂತಹ ವಿಧಾನ. ಓಕೆನಾ? ಇನ್ನೊಂದು ಉದಾಹರಣೆ ನೋಡಿ. 7, 3, 2, 7. ಹೌದಾ? ಇಲ್ಲಿ 7ರ ಮುಖಬೆಲೆ ಮತ್ತು ಸ್ಥಾನಬೆಲೆ ಅಂತ ಕೇಳಿದ್ದಾರೆ. ಇಲ್ಲಿ 7ರ ಮುಖಬೆಲೆ ಮತ್ತು ಸ್ಥಾನಬೆಲೆ ಕಂಡುಹಿಡಿಯೋಣ, ಆಮೇಲೆ ಅದರ ವ್ಯತ್ಯಾಸವನ್ನು ಮಾಡೋಣ. ಇಲ್ಲಿನ 7ರ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎರಡು ಸರ್ತಿ ಏನು ಬಂದಿದೆ? 7 ಬಂದಿದೆ. ಹಚ್ಕೊಳ್ಳೋಣ. 7, 3, 2, 7. ಮುಖಬೆಲೆ ಎಷ್ಟು? ಮುಖಬೆಲೆ 7. ಸ್ಥಾನಬೆಲೆ, ಇಲ್ಲಿ ಸ್ಥಾನಬೆಲೆಯೂ ಕೂಡ 7, ಯಾಕಂದರೆ ಬಿಡಿ ಸ್ಥಾನದಲ್ಲಿದೆ, ಅದೇ ಮುಖಬೆಲೆ ಅದೇ ಸ್ಥಾನಬೆಲೆಯನ್ನು ಹೊಂದಿರುತ್ತೆ. ಇಲ್ಲಿ ನೋಡಿ ಮುಖಬೆಲೆ ಎಷ್ಟಾಗುತ್ತೆ? ನೋಡಿ ಮುಖಬೆಲೆ ಎಷ್ಟಾಗುತ್ತೆ? 7. ಸ್ಥಾನಬೆಲೆ ಎಷ್ಟಾಗುತ್ತೆ? ಬಿಡಿ 10, ಬಿಡಿ 10, 100, 1000. 7×1000. ಸೊ ಎಷ್ಟಾಯಿತು? 7000. ಸೊ ನಾವಿವಾಗ ಏನು ಮಾಡಬೇಕು? ಈ 7000ದೊಳಗೆ 7ನ್ನು ಮುಖಬೆಲೆ ಮತ್ತು ಸ್ಥಾನಬೆಲೆಗಿರುವಂತಹ ವ್ಯತ್ಯಾಸ, ಇದರ ಮುಖಬೆಲೆ 7, ಸ್ಥಾನಬೆಲೆ 7000, 7000ದೊಳಗೆ 7ನ್ನು ಕಳಿಬೇಕು. 7000ದೊಳಗೆ 7ನ್ನು ಕಳಿಬೇಕು. ಇಲ್ಲಿ ನೋಡಿ ಸ್ಥಾನಬೆಲೆ ಮುಖಬೆಲೆ ಸೇಮ್ ಇದೆ, ಅದರ ವ್ಯತ್ಯಾಸ ಎಷ್ಟು ಬರುತ್ತೆ? 0 ಬರುತ್ತೆ. ಹೌದಾ? ಆದ್ದರಿಂದ ವ್ಯತ್ಯಾಸ ಮೊದಲನೇದು 7-7=0 ಇದರದಾಯಿತು. ಇಲ್ಲಿ ನೋಡಿ 7000-7. ಹೌದಾ? ಸೊ 0ಯಲ್ಲಿ 7 ಹೋಗಲ್ಲ, ದಶಕ ತಗೋತೀವಿ, 10 ಆಯಿತು. ಇದು 9, ಇದು 9, ಇದು 6. ಹೌದಾ? 10ರಲ್ಲಿ 7 ಹೋದರೆ 3, 9, 9, 6. 6993 ವ್ಯತ್ಯಾಸ. 6993 ವ್ಯತ್ಯಾಸ ಹೇಗೆ ಮಾಡಿದ್ವಿ? ಸ್ಥಾನಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಂಡು ಅದನ್ನು ಮೈನಸ್ ಮಾಡಿದ್ವಿ. ಸ್ಥಾನಬೆಲೆ ಮತ್ತು ಮುಖಬೆಲೆಯ ಬೆಲೆಗಳನ್ನು ಕಂಡುಹಿಡಿದು ಅದನ್ನೇನು ಮಾಡಿದ್ವಿ? ವ್ಯತ್ಯಾಸವನ್ನು ಮಾಡಿದ್ವಿ. ಓಕೆನಾ? ಇದೇ ರೀತಿ ಇನ್ನೊಂದೆರಡು ಉದಾಹರಣೆ ಇದ್ದಾವೆ, ನೋಡ್ಬಿಡೋಣ. 1389ರಲ್ಲಿ 3ರ ಸ್ಥಾನಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಇವೆಲ್ಲ ನಿಮ್ಮ ಉದಾಹರಣೆಯ ಲೆಕ್ಕಗಳು. ಹೌದಾ? ನಿಮ್ಮ ಪಠ್ಯಪುಸ್ತಕದ ಉದಾಹರಣೆಯ ಲೆಕ್ಕಗಳು. ಓಕೆ, ಇಲ್ಲಿ 3ರ ಸ್ಥಾನಬೆಲೆ ಮತ್ತು ಮುಖಬೆಲೆ ಮೊದಲು ಕಂಡು ಹಿಡ್ಕೊಳ್ಳೋಣ. ಮುಖಬೆಲೆ ಎಷ್ಟು? 3. ಅದು ಚೇಂಜ್ ಆಗಲ್ಲ. ಹೌದಾ? ಸ್ಥಾನಬೆಲೆ ನೋಡಿ 3×10, 100 ಅಂದರೆ 300. ಎಷ್ಟಾಯಿತು? 300. ಇಲ್ಲಿ ವ್ಯತ್ಯಾಸ ಮಾಡಬೇಕು. ಸ್ಥಾನಬೆಲೆ ಮೈನಸ್ ಮುಖಬೆಲೆ 300ರಲ್ಲಿ ಎಷ್ಟು ಕಳಿಬೇಕು? 3ನ್ನು ಕಳಿಬೇಕು. 0ಯಲ್ಲಿ 3 ಹೋಗಲ್ಲ, ಸೊ ದಶಕ ತೊಗೊಂಡ್ವಿ, 10 ಆಯಿತು. 9, 2. 10ರಲ್ಲಿ 3 ಹೋದರೆ 7, 9, 2. ಎಷ್ಟು ಬಂತು ವ್ಯತ್ಯಾಸ? 297.
297. ಓಕೆನಾ? ನಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ. ಎರಡು ಸಾವಿರದ 998. ಆ್ಯಕ್ಚುಲಿ ಇದು ಉದಾಹರಣೆ 8. ನಾವು ಸೀರಿಯಲ್ ನಂಬರ್ ಕೊಟ್ಕೋತಾ ಹೋದ್ವಿ, ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆ 8. 1998 ಒಂಬತ್ತರ ಸ್ಥಾನ ಬೆಲೆಗಳಿಗಿರುವ ವ್ಯತ್ಯಾಸ, ಒಂಬತ್ತರ ಸ್ಥಾನ ಬೆಲೆಗಳಿಗಿರುವ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಅಲ್ಲಿನ ಒಂಬತ್ತರ ಸ್ಥಾನ ಬೆಲೆಗಳಿಗಿರುವ ವ್ಯತ್ಯಾಸ. ಇಲ್ಲಿ 9 ಎರಡು ಸರ್ತಿ ಬಂದಿದೆ. ಸ್ಥಾನ ಬೆಲೆ ಅಷ್ಟೇ ನೋಡಬೇಕು, ಮುಖ ಬೆಲೆ ಅಲ್ಲ ಬಿಡಿ. 10. ಸೊ ಈ 9 ಸ್ಥಾನ ಬೆಲೆ ಎಷ್ಟು? 90. ಹೌದಾ? ಹೆಂಗಾಗುತ್ತೆ ನೋಡಿ, 9 ಗುಂಡ್ಲೆ ಎಷ್ಟು, ಎಷ್ಟನೇ ಸ್ಥಾನದಲ್ಲಿದೆ? 10 ಸ್ಥಾನದಲ್ಲಿದೆ. ಸೊ 9 ಗುಂಡ್ಲೆ 10 ಅಂದರೆ 90. ಈಗ ನೆಕ್ಸ್ಟ್ ಇನ್ನೊಂದು 9 ಇದೆ ನೋಡಿ, ಇದರ ಸ್ಥಾನ ಬೆಲೆ ಏನಾಗುತ್ತೆ ಬಿಡಿ? 10, 100. ಸೊ ಇದೇನಾಯಿತು? 900. ಸ್ಥಾನ ಬೆಲೆಗಳಿಗಿರುವ ವ್ಯತ್ಯಾಸ. ಈ 900 ಮತ್ತು 90 ಏನು ಮಾಡಬೇಕು? ನಾವು ಮೈನಸ್ ಮಾಡಬೇಕು. ಒಂಬೈನೂರು ಮೈನಸ್ 90, ಹೌದಾ? 0 ಅಲ್ಲಿ 9 ಹೋಗೋಲ್ಲ, ದಶಕ ತಗೋತೀವಿ. ಇದು 10 ಆಯಿತು, ಇದು 8. 10 ಅಲ್ಲಿ 9 ಹೋದ್ರೆ 1, 8. 810 ಈ ಎರಡು ಅಂಕಿಗಳಿದ್ದಾವಲ್ಲ, ಇದರ ಸ್ಥಾನದಲ್ಲಿರುವಂತಹ ವ್ಯತ್ಯಾಸ. ಓಕೆ, ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಇದೆ ನೋಡಿ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನು? ಹೊಂದಿಸಿ ಬರೆಯಿರಿ. ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಹೊಂದಿಸಿ ಬರೆ. ಸಂಖ್ಯೆ, ಮುಖಬೆಲೆ, ಸ್ಥಾನ ಬೆಲೆ. ಓಕೆ, ಮೊದಲು ಸಂಖ್ಯೆಗಳನ್ನು ಬರ್ಕೊಂಬಿಡೋಣ. 8536 ಇಲ್ಲಿ 3 ಅಂತ ಬಾಕ್ಸ್ ಹಾಕಿದ್ದಾವೆ. 3267 ಇಲ್ಲಿ 2ಕ್ಕೆ ಬಾಕ್ಸ್ ಹಾಕಿದ್ದಾವೆ. 4673. 9076 6ಕ್ಕೆ ಬಾಕ್ಸ್ ಹಾಕಿದ್ದಾವೆ. 6978. 6978 ಇಲ್ಲಿ 9ಕ್ಕೆ ಬಾಕ್ಸ್ ಹಾಕಿದ್ದಾವೆ. ಸಾರಿ, ಮುಖಬೆಲೆ 4, 3, 2, 9, 6. ಸ್ಥಾನ ಬೆಲೆ 200, 4000, 30, 906. ಈ ರೀತಿ ಏನು ಮಾಡಿದ್ದಾರೆ? ಸ್ಥಾನ ಬೆಲೆಗಳನ್ನು ಕೊಟ್ಟಿದ್ದಾರೆ. ಮೊದಲು ನಾವು ಮುಖಬೆಲೆಯನ್ನು ಹೊಂದಿಸ್ಕೊಂಬಿಡೋಣ. ಮೊದಲು ನೋಡಿ, ಬಿಡಿ 10. ಹಾಗಾದರೆ 3 ಸ್ಥಾನ ಬೆಲೆ ಏನಾಯಿತು? 30, ಹೌದಾ? ಸ್ಥಾನ ಬೆಲೆ, ಬಟ್ ಮುಖಬೆಲೆ ಎಷ್ಟು? 3. ಮುಖಬೆಲೆ 3. ಈ 2ರ ಮುಖಬೆಲೆ ಅದೇ ಸಂಖ್ಯೆ. 4ರ ಮುಖಬೆಲೆ ಅದೇ ಸಂಖ್ಯೆ. 6ರ ಮುಖಬೆಲೆ ಅದೇ ಸಂಖ್ಯೆ. 9ರ ಮುಖಬೆಲೆ ಅದೇ ಸಂಖ್ಯೆ. ಓಕೆ, ಈಗ ಸ್ಥಾನ ಬೆಲೆ ಹೊಂದಿಸೋಣ. ಬಿಡಿ 10. ಹಾಗಾಗಿ ಇದೇನಾಗುತ್ತೆ? 30 ಆಗುತ್ತೆ. ಏನಾಗುತ್ತೆ? 30. ಓಕೆ, ಬಿಡಿ 10, 100. 2 ಇದೇನಾಯಿತು? ಮುಖಬೆಲೆ 2, ಸ್ಥಾನ ಬೆಲೆ 200.
ಸ್ಥಾನ ಬೆಲೆ 200, ಮುಖ ಬೆಲೆ 2, ಸ್ಥಾನ ಬೆಲೆ 200. ಬಿಡಿ 10, 100, 1000. 4000 ಆಯ್ತಿದೆ ಸ್ಥಾನ ಬೆಲೆ. ಮುಖ ಬೆಲೆ ಎಷ್ಟು ಬಂದಿದೆ? 4. ಇದರ ಸ್ಥಾನ ಬೆಲೆ 4000. 6, ಇದರ ಮುಖ ಬೆಲೆನೂ 6 ಮತ್ತು ಸ್ಥಾನ ಬೆಲೆನೂ 6. ಯಾಕಂದ್ರೆ ಇದು ಬಿಡಿ ಸ್ಥಾನದೊಳಗೈತಿ. ಈಗ ಉಳಿದಿದ್ದು 9, ಮುಖ ಬೆಲೆ 9, ಸ್ಥಾನ ಬೆಲೆ ನೋಡಿ 8, 7, 9. ಹೌದಾ? ಬಿಡಿ 10, 100, 900. ಈ ರೀತಿ ನಾವು ಹೊಂದಿಸಿ ಬರೀತೀವಿ. ಓಕೆನಾ? ಇವತ್ತು ನಾವೇನು ನೋಡಿದ್ವಿ? ಸಂಖ್ಯೆಗಳು ಎನ್ನುವಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡಿದ್ವಿ. ಉದಾಹರಣೆ ಲೆಕ್ಕಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ವಿ. ಇದಕ್ಕೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಎಕ್ಸಸೈಸ್ ಅಭ್ಯಾಸವನ್ನು ಸಾಲ್ವ್ ಮಾಡೋಣ. ಓಕೆನಾ? ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಸಂಬಂಧಿಸಿರುವಂತಹ ಎಲ್ಲ ಉದಾಹರಣೆಗಳನ್ನು ಬಿಡಿಸುವುದು. ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗೆ ಸಂಬಂಧಿಸಿದಂತಹ ಎಲ್ಲ ಉದಾಹರಣೆಗಳನ್ನು ಬಿಡಿಸುವುದು ಇವತ್ತಿನ ಗೃಹಪಾಠ. ಓಕೆನಾ? ಧನ್ಯವಾದಗಳು.